ನೋಡಿ ಫಸ್ಟ್ ಆಫ್ ಆಲ್ ನಮ್ಮ ಕಾಯ್ದೆನಲ್ಲಿ ನಲ್ಲಿ ಯೂನಿಯನ್ಗಳನ್ನ ನಾವು ರೆಕಗ್ನೈಸ್ ಮಾಡಲ್ಲ ಆದ್ರೆ ಕೆಲವು ಜನ ಸೇರಿ ಒಂದು ಯೂನಿಯನ್ ಮಾಡಿದರೆ ಏನೇ ಇರಲಿ ವಿ ರೆಸ್ಪೆಕ್ಟ್ ದಟ್ ಆಮೇಲೆ ಅವ್ರದ್ದು ಏನು ಅಭಿಪ್ರಾಯಗಳಿದೆ ಅದು ನಾನು ಕೂಡ ಗಣನೆ ತಗೊಂಡು ಮಾಡ್ಬೇಕಂತಾನೆ ಇದೆ ಆಮೇಲೆ ಈ ಕಾಯ್ದೆ ಏನಿದೆ ಎಲ್ಲ ಐ ಟಿ ಇಂಡಸ್ಟ್ರಿಗೂ ಅನ್ವಯಿಸೋದಿಲ್ಲ ಇದು ಬಹಳ ಸ್ಪೆಷಲೈಸ್ಡ್ ಇಂಡಸ್ಟ್ರಿ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರಬಹುದು ಸೆಮಿ ಕಂಡಕ್ಟರು ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಂತ ಇಂಡಸ್ಟ್ರೀಸಿಗೆ ಮಾತ್ರ ಅವರು ಬೇಡಿಕೆ ಮೇರೆಗೆ ನಾವು ಲೇಬರ್ ಡಿಪಾರ್ಟ್ಮೆಂಟಿಗೆ ಫಾರ್ವರ್ಡ್ ಮಾಡಿರೋದಷ್ಟೇ ಆಮೇಲೆ ಇದರಲ್ಲಿ ವಿಥೌಟ್ ಕನ್ಸಲ್ಟೇಷನ್ ಏನೂ ಆಗೋಲ್ಲ ನಿಮ್ಮ ಖಾಸಗಿ ಕಂಪನಿಗಳು ಕನ್ಸಲ್ಟೇಷನ್ ಪರ್ಮಿಷನ್ ತಗೋಬೇಕು ಲೇಬರ್ ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ನಾನು ಕೆಲಸ ಮಾಡಬೇಕಂದ್ರೆ ನಾ ನಾನು ಕನ್ಸೆಂಟ್ ಕೊಡಬೇಕು ನಾನು ಕನ್ಸೆಂಟ್ ಕೊಡಲಾರ್ದೆ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಗುಜರಾತು ತೆಲಂಗಾಣ ಒಡಿಶಾ ತಮಿಳುನಾಡು ಎಲ್ಲ ಕಡೆಯೂ ಇದಾಗಲೇ ಇದೆ ಸೊ ನಾವೇನು ಹೊಸದಾಗೇನು ತರ್ತಾ ಇಲ್ಲ ಬಟ್ ನಾವೇನಿದ್ರು ವಿತ್ ಡ್ಯೂ ಕನ್ಸಲ್ಟೇಷನ್ ತರ್ತೀವಿ ಈಗ ನಮಗೆ ಬಂಡವಾಳನೂ ಬೇಕು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂದರೆ ನೀವು ಒಂದು ಕಡೆ ಚೈನಾ ಜೊತೆ ಕಂಪೀಟ್ ಮಾಡಬೇಕು ಅಂತಲೂ ಹೇಳ್ತೀರಾ ಇನ್ನೊಂದು ಕಡೆ ನಾವು ಆ ಮಟ್ಟಕ್ಕೆ ನೀತಿ ನಿಯಮಗಳು ತರಬಾರದು ತರಬಾರ್ದು ಕೂಡ ಅಂತ ಹೇಳ್ತೀರಾ ಸೊ ಅದರಿಂದ ಬಟ್ ವಾಟ್ ಎವರ್ ಇಟ್ ಈಸ್ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಕನ್ಸೆನ್ಸಸ್ಸಿಗೆ ಬಂದ ಮೇಲೆ ನಾವು ಡಿಸಿಷನ್ ತಗೋತೀವಿ ಅಂತ ಕಾರ್ಮಿಕ ಸಚಿವರು ಹೇಳಿದ್ದಾರೆ ನಾನು ಅದೇ ನಲ್ಲಿ ಇದ್ದೀನಿ ಮತ್ತೆ ಎಂ ಬಿ ಅವರು ಅದೇ ಸ್ಟ್ಯಾಂಡ್ನಲ್ಲಿದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ನಮ್ಮ ಕಾಯ್ದೆನಲ್ಲಿ ಯೂನಿಯನ್ಗಳನ್ನು ನಾವು ರೆಕಗ್ನೈಸ್ ಮಾಡಲ್ಲ ಆದರೆ ಕೆಲವು ಜನ ಸೇರಿ ಒಂದು ಯೂನಿಯನ್ ಮಾಡಿದರೆ ಏನೇ ಇರಲಿ ವಿ ರೆಸ್ಪೆಕ್ಟ್ ದಟ್ ಆಮೇಲೆ ಅವ್ರದ್ದು ಏನು ಅಭಿಪ್ರಾಯಗಳಿದೆ ಅದು ನಾನು ಕೂಡ ಗಣನೆಗೆ ತಗೊಂಡು ಮಾಡಬೇಕಂತಾನೆ ಇದೆ ಆಮೇಲೆ ಈ ಕಾಯ್ದೆ ಏನಿದೆ ಎಲ್ಲ ಐ ಟಿ ಇಂಡಸ್ಟ್ರಿಗೂ ಅನ್ವಯಿಸೋದಿಲ್ಲ ಇದು ಬಹಳ ಸ್ಪೆಷಲೈಸ್ಡ್ ಇಂಡಸ್ಟ್ರಿ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು ಸೆಮಿ ಕಂಡಕ್ಟರು ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಂಥ ಇಂಡಸ್ಟ್ರೀಸಿಗೆ ಮಾತ್ರ ಅವರು ಬೇಡಿಕೆ ಮೇರೆಗೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡಿರೋದಷ್ಟೇ ಆಮೇಲೆ ಇದರಲ್ಲಿ ವಿಥೌಟ್ ಕನ್ಸಲ್ಟೇಷನ್ ಏನೂ ಆಗೋಲ್ಲ ನಿಮ್ಮ ಖಾಸಗಿ ಕಂಪನಿಗಳು ಕನ್ಸಲ್ಟೇಷನ್ ಪರ್ಮಿಷನ್ ತಗೋಬೇಕು ಲೇಬರ್ ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ನಾನು ಕೆಲಸ ಮಾಡಬೇಕಂದ್ರೆ ನಾ ನಾನು ಕನ್ಸೆಂಟ್ ಕೊಡಬೇಕು ನಾನು ಕನ್ಸೆಂಟ್ ಕೊಡಲಾರದೆ ಅದನ್ನು ಮಾಡಲಿಕ್ಕಾಗಲ್ಲ ಮತ್ತೆ ಗುಜರಾತು ತೆಲಂಗಾಣ ಒಡಿಶಾ ತಮಿಳುನಾಡು ಎಲ್ಲ ಕಡೆನೂ ಇದಾಗಲೇ ಇದೆ ಸೊ ನಾವೇನು ತರ್ತಾ ತರ್ತಾಯಿಲ್ಲ ಬಟ್ ನಾವು ನಾವೇನಿದ್ರು ವಿತ್ ಡ್ಯೂ ಕನ್ಸಲ್ಟೇಷನ್ ತರ್ತೀವಿ ಈಗ ನಮಗೆ ಬಂಡವಾಳನೂ ಬೇಕು ಉದ್ಯೋಗನೂ ಸೃಷ್ಟಿ ಮಾಡಬೇಕು ಅಂದರೆ ನೀವು ಕಡೆ ಚೈನಾ ಜೊತೆ ಕಂಪೀಟ್ ಮಾಡಬೇಕು ಅಂತಲೂ ಹೇಳ್ತೀರಾ ಇನ್ನೊಂದು ಕಡೆ ನಾವು ಆ ಮಟ್ಟಕ್ಕೆ ನೀತಿ ನಿಯಮಗಳು ತರಬಾರದು ತರಬಾರ್ದು ಕೂಡ ಅಂತ ಹೇಳ್ತೀರಾ ಸೊ ಅದರಿಂದ ಬಟ್ ವಾಟ್ ಎವರ್ ಇಟ್ ಈಸ್ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಗೆ ಬಂದ ಮೇಲೆ ನಾವು ಡಿಸಿಷನ್ ತಗೋತೀವಿ ಅಂತ ಕಾರ್ಮಿಕ ಸಚಿವರು ಹೇಳಿದ್ದಾರೆ ನಾನು ಅದೇ ಸ್ಟ್ಯಾಂಡ್ನಲ್ಲಿದ್ದೀನಿ ಮತ್ತೆ ಎಂ ಬಿ ಪಾಟ್ಲರು ಅದೇ ಸ್ಟ್ಯಾಂಡ್ನಲ್ಲಿದ್ದೀನಿ ಥ್ಯಾಂಕ್ ಯು ನೋಡಿ ಫಸ್ಟ್ ಆಫ್ ಆಲ್ ನಮ್ಮ ಕಾಯ್ದೆಯಲ್ಲಿ ಯೂನಿಯನ್ಗಳನ್ನು ನಾವು ರೆಕಗ್ನೈಸ್ ಮಾಡೋಲ್ಲ ಆದರೆ ಕೆಲವು ಜನ ಸೇರಿ ಒಂದು ಯೂನಿಯನ್ ಮಾಡಿದರೆ ಏನೇ ಇರಲಿ ವಿ ರೆಸ್ಪೆಕ್ಟ್ ದಟ್ ಆಮೇಲೆ ಅವ್ರದ್ದು ಏನು ಅಭಿಪ್ರಾಯಗಳಿದೆ ಅದು ನಾನು ಕೂಡ ಗಣನೆಗೆ ತಗೊಂಡು ಮಾಡಬೇಕಂತ ಇದೆ ಆಮೇಲೆ ಈ ಕಾಯ್ದೆ ಏನಿದೆ ಎಲ್ಲ ಐ ಟಿ ಇಂಡಸ್ಟ್ರಿಗೂ ಅನ್ವಯಿಸೋದಿಲ್ಲ ಇದು ಭಾಳ ಸ್ಪೆಷಲೈಸ್ಡ್ ಇಂಡಸ್ಟ್ರಿ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು ಸೆಮಿ ಕಂಡಕ್ಟರು ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಂಥ ಇಂಡಸ್ಟ್ರೀಸಿಗೆ ಮಾತ್ರ ಅವರು ಬೇಡಿಕೆ ಮೇರೆಗೆ ನಾವು ಲೇಬರ್ ಡಿಪಾರ್ಟ್ಮೆಂಟಿಗೆ ಫಾ ಫಾರ್ವರ್ಡ್ ಮಾಡಿರೋದಷ್ಟೇ ಆಮೇಲೆ ಇದರಲ್ಲಿ ವಿತೌಟ್ ಕನ್ಸಲ್ಟೇಷನ್ ಏನೂ ಆಗೋಲ್ಲ ನಿಮ್ಮ ಖಾಸಗಿ ಕಂಪನಿಗಳು ಕನ್ಸಲ್ಟೇಷನ್ ಪರ್ಮಿಷನ್ ತೊಗೋಬೇಕು ಲೇಬರ್ ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ನಾನು ಕೆಲಸ ಮಾಡಬೇಕಂದ್ರೆ ನಾ ನಾನು ಕನ್ಸೆಂಟ್ ಕೊಡಬೇಕು ನಾನು ಕನ್ಸೆಂಟ್ ಕೊಡಲಾರದೆ ಅದನ್ನು ಮಾಡ್ಲಿಕ್ಕಾಗಲ್ಲ ಮತ್ತೆ ಗುಜರಾತು ತೆಲಂಗಾಣ ಒಡಿಶಾ ತಮಿಳುನಾಡು ಎಲ್ಲ ಕಡೆನೂ ಇದಾಗಲೇ ಇದೆ ಸೊ ನಾವೇನು ತರ್ತಾ ತರ್ತಾಯಿಲ್ಲ ಬಟ್ ನಾವೇನಿದ್ರು ವಿತ್ ನ್ ಡ್ಯೂ ಕನ್ಸಲ್ಟೇಷನ್ ತರ್ತೀವಿ ಈಗ ನಮಗೆ ಬಂಡವಾಳನೂ ಬೇಕು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂದರೆ ನೀವೊಂದು ಕಡೆ ಚೈನಾ ಜೊತೆ ಕಂಪೀಟ್ ಮಾಡಬೇಕು ಅಂತ ಹೇಳ್ತೀರಾ ಇನ್ನೊಂದು ಕಡೆ ನಾವು ಆ ಮಟ್ಟಕ್ಕೆ ನೀತಿ ನಿಯಮಗಳು ತರಬಾರದು ಕೂಡ ಅಂತ ಹೇಳ್ತೀರ ಸೊ ಅದರಿಂದ ಬಟ್ ವಾಟ್ ಎವರ್ ಇಟೀಸ್ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಕನ್ಸೆನ್ಸಸ್ ಬಂದ ಮೇಲೆ ನಾವು ಡಿಸಿಷನ್ ತಗೋತೀವಿ ಅಂತ ಕಾರ್ಮಿಕ ಸಚಿವರು ಹೇಳಿದ್ದಾರೆ ನಾನು ಅದೇ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ ಮತ್ತೆ ಎಂ ಬಿ ಪಾಟೀಲ್ ಅವರು ಅದೇ ಸ್ಟ್ಯಾಂಡ್ ನಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ